ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಮಂಡಿಸಿದ ಚೊಚ್ಚಲ ಬಜೆಟ್ ನಿರಾಶದಾಯಕ ಬಜೆಟ್ ಆಗಿದ್ದು ರಾಜ್ಯದ ಜನರ ಆಶೆಗಳನ್ನು ನಿರಾಸೆಗೊಳಿಸುವ ಬಜೆಟ್ ಇದಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ನ ಎಸ್ಟಿ ಗ್ರಾಮೀಣ ಘಟಕದ ಅಧ್ಯಕ್ಷರಾದ ಬಾಳೇಶ್ ದಾಸನಟ್ಟಿ ಹೇಳಿದರು. ಬಿವಿ ನ್ಯೂಸ್ ಜೊತೆ ಮಾತನಾಡಿದ ಅವರು, ಈ ಬಾರಿ ಬಜೆಟ್ನಲ್ಲಿ ಹೊಸ ಯೋಜನೆಗಳನ್ನು ಜಾರಿಗೆ ತರಲು ಮತ್ತು ಅನುದಾನ ನೀಡುವ ಕೆಲಸವನ್ನು ಸರ್ಕಾರ ಮಾಡಿಲ್ಲ. ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣದ ಬಗ್ಗೆ ಗಮನ ಹರಿಸದೆ ಬಜೆಟ್ ಮಂಡಿಸಿದ್ದು, ಇನ್ನು ಬಿಡುಗಡೆಗೊಳಿಸಿರುವ ಅಲ್ಪ ಅನುದಾನವನ್ನಾದರೂ ಸಕಾರಾತ್ಮಕವಾಗಿ ಬಳಸುವ ಕೆಲಸವನ್ನು ಸರ್ಕಾರ ಮಾಡಲಿ ಎಂದಿದ್ದಾರೆ. ಕರ್ನಾಟಕ ರಾಜ್ಯದ ಸಿಎಂ ಆದಂಥ ಬಸವರಾಜ ಬೊಮ್ಮಾಯಿ ಅವರು ಪ್ರಪ್ರಥಮ ಬಾರಿಗೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಕರ್ನಾಟಕ ಜನರು ಇಟ್ಟಂಥ ಅವರ ಮೇಲಿನ ನಿರೀಕ್ಷಣೆಗಳನ್ನು ಯಾವುದೇ ರೀತಿ ಈ ಬಜೆಟ್ನಲ್ಲಿ ಖುಷಿಗೊಳಿಸಿದ್ದಾರೆ, ನಿರಾಶೆ ಮೂಡಿಸಿದ್ದಾರೆ. ಹಿಂದುಳಿದ ವರ್ಗಗಳಿಗೂ ಮತ್ತು ದೀನ ದಲಿತರಿಗೆ ಕೊಡುವ ಬಜೆಟ್ನಲ್ಲಿ ಸಂಪೂರ್ಣ ವಿಫಲರವಾಗಿದ್ದಾರೆ. ಅವರಿಗೆ ಯಾವುದೇ ಹೊಸ ಯೋಜನೆಯನ್ನು ಕೊಡಲು ಅವರಿಂದ ಆಗಿಲ್ಲ. ಇದರಲ್ಲಿ ಸಂಪೂರ್ಣ ಅವರು ವಿಫಲರಾಗಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಈ ಬಜೆಟ್ನಲ್ಲಿ ಉತ್ತರ ಕರ್ನಾಟಕವನ್ನು ಪೂರಾ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಅದರಲ್ಲಿ ಬೆಳಗಾವಿಯವರಿಗೆ ನೀಡಬೇಕಾದ ಯಾವುದೇ ಒಂದು ಪ್ಯಾಕೇಜ್ ನೀಡಿಲ್ಲ. ಅವರ ಮೇಲೆ ನಮಗೆ ಬೇಸರವಿದೆ. ಆದರೆ ಈ ಬಜೆಟು ಜನರಿಗೆ ತುಂಬ ಜನರನ್ನು ಕಡೆಗಣಿಸುವಂಥ ಬಜೆಟ್ ಆಗಿದೆ. ಕೊಟ್ಟಂಥ ಅನುದಾನವಾದರೂ ಜನರಿಗೆ ತಲುಪುವಂತೆ ನೋಡಿಕೊಳ್ಳಬೇಕಂತೇಳಿ ಈ ಬಸವರಾಜ ಬೊಮ್ಮಾಯಿಯವರಲ್ಲಿ ನಾವು ಕಳಕಳಿಯ ವಿನಂತಿ. ಈ ಬಜೆಟ್ನಲ್ಲಿ ಜನರಿಗೆ ಯಾವುದೇ ಸವಲತ್ತುಗಳು ಇಲ್ಲದಂಥ ಬಜೆಟ್ ಆಗಿದೆ. ಜನ ವಿರೋಧ ಬಜೆಟ್ ಮಂಡನೆ ಮಾಡಿದ್ದಾರೆ. ಇದು ಜನರು ಕಡೆಗಣಿಸುವ ಬಜೆಟ್ ಆಗಿದೆ. ಜನರು ಇಟ್ಟಂಥ ನಿರೀಕ್ಷೆಯನ್ನು ಖುಷಿಗೊಳಿಸಿದ್ದಾರೆ. ಆದ ಕಾರಣ ಇದರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಪೂರ ವಿಫಲರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.